ತುಂಬ ಜನ ಯೂಟ್ಯೂಬರ್ಸ್ಗಳು ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಬ್ರೋ ನನಗೆ ವ್ಯೂಸು ಮೊದಲು ಚೆನ್ನಾಗಿ ಬರ್ತಿತ್ತು ಬಟ್ ಇವಾಗ ವ್ಯೂಸೇ ಬರೋದಿಲ್ಲ, ಸೊ ಯಾಕೆ, ಏನಾದರೂ ಪ್ರಾಬ್ಲಮ್ ಆಗಿದೆ ನನ್ನ ಚಾನಲಲ್ಲಿ ಅಂತ ತುಂಬ ಜನ ಕೇಳ್ತಾರೆ. ಸೊ ಇದಕ್ಕೆ ಉತ್ತರನ ನಾನು ನಿಮಗೆ ಕೊಡೋದಕ್ಕೆ ಅಂತಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆಲ್ಲ ವ್ಯೂಸು ಬಂದು ಬರ್ತಾ ಇಲ್ವೋ ಅಥವಾ ಬರ್ತಾನೇ ಇಲ್ವೋ ಅವರು ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಸೊ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಹೊಸ ಯೂಟ್ಯೂಬರ್ಸ್ಗಳಿಗೆ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವು ಮನೇಲೊಂದು ಬಿರಿಯಾನಿ ಮಾಡಿರ್ತೀರ, ಆಯಿತಾ? ಸೊ ಬಿರಿಯಾನಿ ತುಂಬ ಘಮ್ ಅಂತ ಇರುತ್ತೆ, ರೋಡಿಗೆಲ್ಲ ಫುಲ್ಲು ಏನಿವೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಘಮ್ ಅಂತ ಇರುತ್ತೆ. ಆದರೆ ಆ ಘಮ್ ಅಂದ್ಬಿಟ್ಟ ತಕ್ಷಣ ಅವ್ರೇನು ಬಂದು ನಿಮ್ಮ ಮನೇಲಿ ಬಂದು ತಿನ್ಬಿಡ್ತಾರ ಬಿರಿಯಾನಿನ? ಇಲ್ಲ. ಯಾಕೆ? ಸೊ ಅಲ್ಲಿಗೆ ಅವ್ರದ್ದು ಒಂದು ಲಿಮಿಟ್ಸ್ ಇರುತ್ತೆ, ಆಯಿತಾ? ಸೊ ಅವರು ಈಗ ನಿಮ್ಮ ಪರಿಚಯ ಇರೋರಿದ್ರೆ, ಸೊ ಏನು ಮಾಡಿದಿರಾ, ಕೊಡಿ ನಾವು ತಿಂತೀವಿ ಅಂತ. ಸೊ ಊಟ ಮಾಡೋಕ್ಕೆ ಅವ್ರಾಗ ಅವರೇ ಬರ್ತಾರೆ. ಈಗ ನಿಮಗೆ ಅಷ್ಟು ಈಗ ಊಟಕ್ಕೆಲ್ಲ ಬರಲ್ಲ ಅನ್ನೋ ಥರ ಆದರೆ ಅವ್ರು ಬರಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ. ಅದು ಎಷ್ಟೇ ಘಮ್ ಅಂದರೂ ಕೂಡ ಅವ್ರ ಸ್ಮೆಲ್ಲಲ್ಲಿ ಅಷ್ಟೇ ಇದು ಮಾಡೋದು, ಬಟ್ ಊಟ ಮಾಡೋಕ್ಕಾಗಲ್ಲ. ಹಂಗೆ ಬಿರಿಯಾನಿ ಚೆನ್ನಾಗಿದ್ರು ಅಷ್ಟೇ, ಚೆನ್ನಾಗಿಲ್ಲ ಅಂದರೂ ಅಷ್ಟೇ, ನಾವು ಮಾಡಿದ್ದು ನಾವೇ ತಿನ್ನಬೇಕು ಫಸ್ಟು. ಅರ್ಥ ಆಯಿತಾ? ಸೊ ಈ ಸೀನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೀವು ಏನೇ ಎಷ್ಟೇ ಕಷ್ಟಪಟ್ಟು ಹಂಗೆ ಎಗರಾಡ್ಕ ಪಗರಾಡ್ಕೊಂಡು ಏನೇ ದವಾಕಿದ್ರು ಕೂಡ ಯಾರೂ ಕೂಡ ತಿರುಗಿ ನೋಡಲ್ಲ. ಅರ್ಥ ಆಯಿತಾ? ಏನಂತೀರಾ ಗೈಸ್, ಓಡಿಸ್ಕೋಬೇಕು ನಾಯಿ ಓಡಿಸ್ಕೊಂಡಂಗೆ, ಆಯಿತಾ? ಅದಾದಮೇಲೆ ಬೆಳಕಿಗೆ ಬರೋದೆಲ್ಲ. ಅರ್ಥ ಆಯಿತಾ? ಅಂತಂದರೆ ಸೊ ಈ ಅಂದರೆ ಏನಂತೀರಾ, ತುಂಬ ಸ್ಟ್ರಗಲ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಅರ್ಥ ಆಯಿತಾ? ನೀವು ಎಷ್ಟು ಸ್ಟ್ರಗಲ್ ಪಡ್ತೀರಾ ಅಷ್ಟು ಸ್ಟ್ರಗಲ್ ನೀವು ಪಟ್ಟಿ 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 ಆ ಪೈನೆಲ್ಲ ಒಂದಿನ ಹೊರಗಡೆ ಬರುತ್ತಲ್ಲ, ಸೊ ಆವಾಗ ಜನಗಳಿಗೆ ನೀವು ಅರ್ಥ ಆಗೋದು ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ದೀರಾ ಅಂತ. ಅರ್ಥ ಆಯಿತಾ? ಸೊ ನೀವು ಡೈರೆಕ್ಟಾಗಿ ಒಳ್ಳೆ ಬೈಕಲ್ಲಿ ಬಂದುಬಿಟ್ರೆ ಇಷ್ಟ ಆಗೋಲ್ಲ, ಸೊ ಸೈಕಲಿಂದ ಬೈಕಿಗೆ ಬರಬೇಕು, ಆಯಿತಾ? ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ನನಗೆ ಅವಾಗವಾಗ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಬ್ರೋ ನಿಮ್ಗೆ ವ್ಯೂಸ್ ಫಸ್ಟ್ ಬರ್ತಿತ್ತು ಇವಾಗ ಯಾಕೆ ಬರ್ತಿಲ್ಲ? ಆ ಥರ ಎಲ್ಲ ಸೀನ್ ಎಲ್ಲ ಇಲ್ಲ ಗೈಸ್, ಆಯಿತಾ? ಅಲ್ಲಿ ಏನು ಬರಬೇಕು ಅದು ಬರುತ್ತೆ, ಅದು ನನಗೆ ಗೊತ್ತು. ಅರ್ಥ ಆಯಿತಾ? ಸೊ ಆಮೇಲೆ ನಂದು ಚಾನಲ್ಲು ನನ್ನ ಡೌನ್ಫಾಲು ಅಥವಾ ನಾನು ಮೇಲಿದ್ದೀನ ಕೆಳಗಿದ್ದೀನ ಇದು ನಾನು ನೋಡೋಕ್ಕೆ ಹೋಗಲ್ಲ, ಆಯಿತಾ? ನಾನು ಯಾವಾಗಲೂ ಮೇಲೆ ಇರ್ತೀನಿ, ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಹಂಗೆ ಇಟ್ಟಿದ್ದಾರೆ ನನ್ನ. ಅರ್ಥ ಆಯಿತಾ? ಸೊ ಯೂಟ್ಯೂಬ್ ಇಲ್ಲ ಅಂದರೆ ಇನ್ನೊಂದು, ಇನ್ನೊಂದು ಇಲ್ಲ ಅಂದರೆ ಇನ್ನೊಂದು, ಸೊ ಎಲ್ಲ ಕಡೆಯೂ ಇದ್ದೀನಿ ನಾನು. ಅರ್ಥ ಆಯಿತಾ? ಸೊ ನನಗೆ ಅದ್ಯಾವುದು ನನಗೆ ಯಾವುದು ಟೆನ್ಷನ್ನೇ ಕೊಡಲ್ಲ, ಬಟ್ ಕೆಲವರು ಅದು ಏನಂತೀರಾ ಅದನ್ನು ಹೇಳ್ತಾರೆ, ಬಟ್ ನನಗೇನು ಆ ಥರ ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಅರ್ಥ ಆಯಿತಾ? ಸೊ ನನಗೆಲ್ಲವೂ ಕೂಡ ಚೆನ್ನಾಗೇ ಹೋಗ್ತದೆ ಅನ್ನೋದು ನನಗೆ ನಂಬಿಕೆ ಇದೆ. ಅರ್ಥ ಆಯಿತಾ? ಸೊ ಬರ್ತಿದೆ, ನಾನು ನೋಡ್ತಾ ಇದ್ದೀನಲ್ಲ ಎಲ್ಲನೂ ಕೂಡ. ಸೊ ಹಾಗಾಗಿ ಅದೊಂದು ನಡೀತು ಅವಾಗವಾಗ. ಅರ್ಥ ಆಯಿತಾ? ಆಮೇಲೆ ಅಪ್ಪು ಡೌನ್ ಇದೆಲ್ಲ ಮಾಮೂಲಿ ಗೈಸ್, ಇದ್ದಿದ್ದೆ ಲೈಫಲ್ಲಿ. ಈಗೇನು ನೀವು ಲೈಫಲ್ಲಿ ಯಾವಾಗಲೂ ಚೆನ್ನಾಗೇ ಇದ್ಬಿಡ್ತೀರಾ? ಒಂದಲ್ಲ ಒಂದಿನ ಅಳಲ್ವಾ ಕೂತ್ಕೊಂಡು, ಒಂದಲ್ಲ ಒಂದಿನ ನಗಲ್ವಾ ಕೂತ್ಕೊಂಡು, ಹಂಗೆ ಗೈಸ್ ಲೈಫು. ಅರ್ಥ ಆಯಿತಾ? ಸೊ ಒಂದಿನ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗಿರಲ್ಲ. ಆಮೇಲೆ ಮೇಯ್ನಾಗಿ ಕಂಟೆಂಟು, ನೀವೇನು ಮಾಡ್ತಾ ಇದ್ದೀರಾ, ಯಾವ ಟೈಮಲ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯಿತಾ? ಸೊ ನೀವು ಇವಾಗ ಸಿಮ್ ಹಾಕೋದು ಹೇಗೆ, ತೆಗಿಯೋದು ಹೇಗೆ ಅಂತ ವೀಡಿಯೋ ಮಾಡಿದ್ರೆ ಯಾರು ನೋಡ್ತಾರೆ ನಿಮ್ಮ ವೀಡಿಯೋನ? ಯಾರೂ ನೋಡೋಲ್ಲ ನಿಮ್ಮ ವೀಡಿಯೋನ. ಆ ಥರ ವೀಡಿಯೋ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಅವತ್ತು ವೀಡಿಯೋ ವ್ಯೂಸ್ ಬರಲ್ಲ ಗೈಸ್, ಆಯಿತಾ? ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಯಿತಾ? ಯಾವುದೋ ಸಿನಿಮಾ ರಿಲೀಸ್ ಆಯಿತು, ಅವತ್ತೇ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡು ಹೋಯಿತು ಅಂತಂದರೆ ಆ ವೀಡಿಯೋಗೆ ಅವಾಗ ರೀಚ್ ಸಿಕ್ಕೇ ಸಿಗುತ್ತೆ, ಯಾಕೆಂತಂದ್ರೆ ಅದು ಟ್ರೆಂಡಿಂಗ್ ವೀಡಿಯೋ. ಈಗ ಯಾವುದೋ ಒಂದು ಐಫೋನ್ ರಿಲೀಸ್ ಆಯಿತು ಅಂತಂದರೆ ಐಫೋನ್ ಬಗ್ಗೆ ನಾನು ವೀಡಿಯೋ ಮಾಡ್ತು ಅಂತಂದರೆ ರೀಚ್ ಆಗುತ್ತೆ, ಯಾಕೆಂತಂದ್ರೆ ಅವತ್ತು ಬಂದಿರುತ್ತೆ ನ್ಯೂಸು, ಆಯಿತಾ? ಯಾವಾಗೋ ಇರೋ ವಿಷಯನ ನಾನು ಇವಾಗ ಮಾಡ್ತು ಅಂತಂದರೆ ಅದಕ್ಕೆ ಇವತ್ತು ಬರಲ್ಲ ವ್ಯೂಸು. ಅರ್ಥ ಆಯಿತಾ? ಆಮೇಲೆ ಅದಕ್ಕೆ ಬರೋದೇ ಇಲ್ಲ ವ್ಯೂಸ್ ಅಂತಲ್ಲ, ಒಂದು ವರ್ಷ ಬಿಟ್ಕೊಂಡು ನೋಡಿ, ಆ ವೀಡಿಯೋನ ನಂಬರ್ ಒನ್ನಲ್ಲಿ ಇರುತ್ತೆ ಚಾನಲಲ್ಲಿ. ಅರ್ಥ ಆಯಿತಾ? ಸೊ ಈ ಥರ ಇದು ಕತೆ, ಆಯಿತಾ? ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವಾಗ ಯಾವ ಟೈಮಲ್ಲಿ ಏನು ಕಂಟೆಂಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಪೇಷನ್ಸಿಂದ ಕಾಯಬೇಕು. ಸೊ ಯೂಟ್ಯೂಬರ್ಸ್ಗಳಿಗೆ ಅದೇ ಮೇಯ್ನು ನಾನು ಹೇಳೋದು. ಸೊ ಕಾಯಿರಿ ಅಷ್ಟೇ, ಇನ್ನೇನಿಲ್ಲ, ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಒಳ್ಳೆ ಕಂಟೆಂಟ್ ಇರಬೇಕು ಅಷ್ಟೇ, ಆಯಿತಾ? ಕಾಯೋ ತಕ್ಕಂಗೆ. ಸೊ ನಿಮ್ಗೆ ಒಳ್ಳೆ ಕಂಟೆಂಟ್ನ ನೀವು ಮಾಡಿದ್ದು ಅಂತಂದರೆ ಸೊ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ. ಒಂದು ವರ್ಷ ಆದಮೇಲೆ ಆದರೂ ಹೋಗಲಿ, 2 ವರ್ಷ ಆದಮೇಲೆ ಆದರೂ ಹೋಗಲಿ, ಅದಕ್ಕೆ ಸಿಗಲಿ ನಿಧಾನಕ್ಕೆ, ಬಟ್ ಒಳ್ಳೆ ವ್ಯಾಲ್ಯೂ ಸಿಕ್ಕಿದ್ರೆ ಅದಕ್ಕಿಂತ ಇನ್ನೇನು ಬೇಕು? ಅರ್ಥ ಆಯಿತಾ? ಸೊ ಅದಕ್ಕೋಸ್ಕರ ಈ ವ್ಯೂಸು ಒಂದೊಂದ್ಸಲ ಅಪ್ ಆಗುತ್ತೆ, ಒಂದೊಂದ್ಸಲ ಡೌನ್ ಆಗುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನೋದನ್ನು ಹೇಳೋದಕ್ಕೆ ಅಂತಲೇ ಈ ವಿಡಿಯೋ ಮಾಡಿದ್ದು. ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಈ ಒಂದು ವೀಡಿಯೋ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಲವ್ ಯು ಆಲ್.